ಕನ್ನಡದ ಮಣ್ಣಲ್ಲೇ ಹುಟ್ಟುತ್ತಾರೆ ಕನ್ನಡದಲ್ಲಿಯೇ ಮೊದಲು ಅವಕಾಶ ಪಡೆದು ಬೆಳೆದ ನಂತರ ಕೆಲವರು ಯಾಕೆ ಹೀಗೆ ಮಾಡ್ತಾರೋ ಗೊತ್ತಿಲ್ಲ ಕನ್ನಡಕ್ಕೆ ಮತ್ತು ಕನ್ನಡ ಚಿತ್ರರಂಗಕ್ಕೆ ಸದಾ ಅವಮಾನ ಮಾಡುವುದೇ ಇವರ ಕೆಲಸವಾಗಿ ಬಿಟ್ಟಿದೆ ಕನ್ನಡಕ್ಕೆ ಮತ್ತು ಕನ್ನಡ ಚಿತ್ರಕ್ಕೆ ಅವಮಾನ ಮಾಡಿ ಕೆಂಗಣ್ಣಿಗೆ ಗುರಿಯಾಗಿರುವುದು ಬೇರೆ ಯಾರೂ ಅಲ್ಲ ಒನ್ ಎಂಡ್ ಓನ್ಲಿ ರಶ್ಮಿಕಾ ಮಂದಣ್ಣ ರಶ್ಮಿಕಾ ಮತ್ತೆ ಕಿರಿಕ್ ಮಾಡಿಕೊಂಡರು ಅಂದ್ರ ಏನಿದು ಸುದ್ದಿ ಗೊತ್ತಾದ್ರೆ ನಿಮಗೆಲ್ಲ ನಿಜಕ್ಕೂ ಕೋಪ ಬರುತ್ತೆ ಹಾಗಾದ್ರೆ ಏನಿದು ನೋಡೋಣ ಬನ್ನಿ ಅದಕ್ಕೂ ಮುನ್ನ ಕನ್ನಡ ಮತ್ತು ಕನ್ನಡ ಚಿತ್ರರಂಗಕ್ಕೆ ಅವಮಾನ ಮಾಡುವವರು ಯಾರೇ ಆಗಿರಲಿ ಅವರನ್ನು ಕ್ಷಮಿಸಬಾರದು ಬಹಿಷ್ಕರಿಸಬೇಕು ಅಂತ ನೀವು ಕೂಡ ಬಯಸುವುದಾದರೆ ಈ ವಿಡಿಯೋಗೆ ಲೈಕ್ ಮಾಡಿ ಕಿರಿಕ್ ಪಾರ್ಟಿ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟ ರಶ್ಮಿಕಾ ಮಂದಣ್ಣ ನಂತರ ಸಾಲು ಸಾಲು ಕನ್ನಡದ ಸ್ಟಾರ್ ನಟರ ಜೊತೆ ಅಭಿನಯಿಸಲು ಅವಕಾಶ ಪಡೆದುಕೊಂಡರು ಆ ನಂತರ ಗೀತಾ ಗೋವಿಂದಂ ಸಿನಿಮಾ ಮೂಲಕ ತೆಲುಗು ಚಿತ್ರರಂಗಕ್ಕೆ ಕಾಲಿಟ್ಟರು ಕನ್ನಡದ ನಟಿ ಬೆಳೆಯುತ್ತಿರುವುದಕ್ಕೆ ಕನ್ನಡಿಗರು ಸಂತೋಷವನ್ನು ಪಟ್ಟಿದ್ದರು ಮತ್ತಷ್ಟು ಯಶಸ್ಸು ಸಿಗಲೆಂದು ಹಾರೈಸಿದರು ಆದರೆ ಇದೀಗ ರಶ್ಮಿಕಾ ಏನು ಮಾಡಿದ್ದಾರೆ ಗೊತ್ತಾ ಹೌದು ಧ್ರುವ ಅವರ ಜೊತೆ ಪೊಗರು ಸಿನಿಮಾದಲ್ಲಿ ರಶ್ಮಿಕಾ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ ಇನ್ನು ಕೆಲ ತಿಂಗಳ ಹಿಂದೆ ಪೊಗರು ಸಿನಿಮಾದ ಖರಾಬು ಹಾಡು ಬಿಡುಗಡೆಯಾಗಿ ನೂರು ಮಿಲಿಯನ್ ವೀಕ್ಷಣೆ ಪಡೆದು ಭರ್ಜರಿ ಯಶಸ್ಸನ್ನು ಕಂಡಿದೆ ಇದೇ ಕಾರಣಕ್ಕೆ ಇದೀಗ ತೆಲುಗಿನಲ್ಲಿಯೂ ಸಹ ಈ ಹಾಡನ್ನು ಬಿಡುಗಡೆ ಮಾಡಲು ಒಂದು ತಿಂಗಳಿಂದ ತಯಾರಿ ನಡೆಸಿ ನಿನ್ನೆ ಬಿಡುಗಡೆ ಮಾಡಲಾಗಿದೆ ಕನ್ನಡದ ಹಾಗೂ ಕೆಲ ತೆಲುಗು ಕಲಾವಿದರು ಸಹ ಈ ಹಾಡಿನ ಬಗ್ಗೆ ವಿಡಿಯೋ ಮಾಡಿ ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡುವ ಮೂಲಕ ಪ್ರೋತ್ಸಾಹ ನೀಡಿದ್ದಾರೆ ತೆಲುಗಿನ ಖರಾಬು ಹಾಡು ಈಗಾಗಲೇ ಬಿಡುಗಡೆಯಾದ ಕೆಲವೇ ಗಂಟೆಗಳಲ್ಲಿ ಐದು ಮಿಲಿಯನ್ ವೀಕ್ಷಣೆ ಪಡೆದು ನಂಬರ್ ಒನ್ ಟ್ರೆಂಡಿಂಗ್ನಲ್ಲಿದ್ದು ಭರ್ಜರಿ ಯಶಸ್ಸನ್ನು ಪಡೆದಿದೆ ಇಷ್ಟೆಲ್ಲ ವೈರಲ್ ಆಗಿರುವುದರ ಬಗ್ಗೆ ಖುದ್ದು ನಾಯಕಿಯಾಗಿರುವ ರಶ್ಮಿಕಾ ಮಂದಣ್ಣ ಮಾತ್ರ ಒಂದೇ ಒಂದು ಮಾತನ್ನು ಆಡಿಲ್ಲ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಸಹ ಹಾಕಿಲ್ಲ ತೆಲುಗಿನಲ್ಲಿ ಅಭಿನಯಿಸುತ್ತಿದ್ದಾಗ ತೆಲುಗು ಸಿನಿಮಾ ತೆಲುಗು ನಟರ ಬಗ್ಗೆ ಸಾಲು ಸಾಲು ಫೋಟೋಗಳನ್ನು ಹಾಕಿ ಪ್ರಚಾರ ಕೊಡುವ ರಶ್ಮಿಕಾ ಮಾತ್ರ ಕನ್ನಡದ ಚಿತ್ರವನ್ನು ಅಸಡ್ಡೆಯಾಗಿ ನೋಡಿದ್ದಾರೆ ಈಗಾಗಲೇ ತೆಲುಗಿನಲ್ಲಿ ಫೇಮಸ್ ಆಗಿರುವ ರಶ್ಮಿಕಾ ಮಂದಣ್ಣ ಈ ಹಾಡನ್ನು ಪ್ರಮೋಟ್ ಮಾಡಿದರೆ ಮತ್ತಷ್ಟು ಹಿಟ್ ಆಗುವ ಸಾಧ್ಯತೆ ಇತ್ತು ಆದರೆ ಸ್ವತಃ ನಾಯಕಿಯಾಗಿ ರಶ್ಮಿಕಾ ಈ ಕೆಲಸ ಮಾಡಿಲ್ಲ ಕನ್ನಡ ಭಾಷೆ ಕನ್ನಡ ಚಿತ್ರರಂಗ ಧ್ರುವ ಸರ್ಜಾ ಅವರಿಗೆ ಮಾಡಿದ ಅವಮಾನ ಹಿಂದೆ ಕೂಡ ಹಲವಾರು ಬಾರಿ ಕನ್ನಡಕ್ಕೆ ಅವಮಾನ ಮಾಡಿದ್ದ ರಶ್ಮಿಕಾ ಇದೀಗ ಮತ್ತೆ ಈ ತಪ್ಪನ್ನು ಮಾಡಿ ಮತ್ತೆ ಕನ್ನಡಿಗರ ಕೆಂಗಣಿಗೆ ಗುರಿಯಾಗಿದ್ದಾರೆ ಈ ಬಗ್ಗೆ ನೀವೇನಂತೀರಾ ಕನ್ನಡಕ್ಕೆ ಅವಮಾನ ಮಾಡುವ ಇಂತಹವರಿಗೆ ಏನು ಶಿಕ್ಷೆ ಕೊಡಬೇಕು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಈ ವಿಡಿಯೋ ಲೈಕ್ ಮತ್ತು ಶೇರ್ ಮಾಡಿ